non è stata una caraccia, ma hanno il piazzale, ma ora c'è il dia, li voglio tutti bene. Nonna voglia sua, non tua, nonna si cercare solo Manjula teacher, Vidya Lakshmi teacher. ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡುತ್ತಿದ್ದೇನೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡಿಗರಾದ ನಾವು ಪ್ರತಿಯೊಬ್ಬರೂ ನವೆಂಬರ್ 1 ನೆನೆಯಬೇಕು. ಏಕೆಂದರೆ 1956 ಕನ್ನಡಿಗರೆಲ್ಲರೂ ಹೆಮ್ಮೆ ಪಡೆಯಬೇಕೆಂದರೂ ತಪ್ಪಾಗಲಾರದು. ಒಂದು ಕನ್ನಡ ನಾಡು ನುಡಿ ವಿಶಾಲವೆನಿಸಿದ ದಿನವೇ ಕರ್ನಾಟಕವು 5 ಪ್ರಾಂತಗಳಲ್ಲಿ ಹಂಚಿ ಹೋಗಿದೆ. ಅವೆಲ್ಲವೂ ಮೈಸೂರು ರಾಜ್ಯಕ್ಕೆ ಸೇರಿ ಕರ್ನಾಟಕ ವಿಶಾಲಗೊಳಿಸಿದ ದಿನವೇ ನವೆಂಬರ್ 1. ಆದ್ದರಿಂದ ಪ್ರತಿ ವರ್ಷ ನವೆಂಬರ್ ತಿಂಗಳು ಮೊದಲನೇ ದಿನವನ್ನು ಕನ್ನಡ ರಾಜ್ಯೋತ್ಸವ ಎಂದು ಕೊಂಡಾಡಲಾಯಿತು. 1956 ನವೆಂಬರ್ 1 ನವಮೈಸೂರು ಎಂದು ಹೆಸರಿಸ ದಿನ ನಮ್ಮ ರಾಜ್ಯಕ್ಕೆ 1973 ನವೆಂಬರ್ 1 ಕರ್ನಾಟಕ ಎಂದು ನಾಮಕರಣವಾಯಿತು ಮಾಡಲಾಯಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.